ನೋಡಿ ನೀವು ಕಡಲೆ ಗಿಡ್ಲೆ ಹೇಳಿದ್ರಿ ಅದು ಹೆಂಗಾರು ಸಮೋ ದೇ ವಿಲ್ ಮ್ಯಾನೇಜ್ ನಿಮ್ಗೆ ಹೇಳ್ತೀನಿ. ಈ ದಿನನಿತ್ಯ ಇದು ಏನು ತರಕಾರಿ ಅಲ್ಲ, ಏನಣ್ಣ ತರಕಾರಿ ಹಣ್ಣು, ತರಕಾರಿ ಹಣ್ಣು. ಅದಕ್ಕೆ ನಮ್ದೇನು ಬೇಡಿಕೆ ಇದೆ ಅಂತಂದ್ರೆ ಅವರಿಗೆ ಸಾಗಾಣಿಕೆ ನೆಕ್ಸ್ಟು, ಯಾಕಂದ್ರೆ ಅಲ್ಲಿ ಮಾರ್ಕೆಟೇ ಇಲ್ಲ. ಈಗ ಡಿಸಿಯವ್ರು ಹೇಳ್ದಂಗೆ ಅಷ್ಟೊಂದು ಬೆಳೆದು ಕುಂತಿದ್ದಾರೆ, ಅದಕ್ಕೆ ಇಮ್ಮಿಡಿಯೇಟು ಪಂಚಾಯತ್ ಲೆವೆಲ್ನಲ್ಲಿ ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಆಗಬೇಕು ಸರ್ಕಾರ ವತಿಯಿಂದ. ಮಂತ್ರಿಗಳೇ ಗೊತ್ತಾಯ್ತಾ, ನೀವು ಇಬ್ಬರಿಗೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ PDS ಇದೆ, ಏನೋ ಪ್ರೈಸ್ ಡೆಫಿಷಿಯನ್ಸಿ ಸ್ಕೀಮ್ ಇದೆ ಗೊತ್ತಾಯ್ತು, ಅದ್ರ ಮುಖಾಂತರ ದುಡ್ಡು ಕೊಡ್ರಿ ಏನಂತ್ರಿ, ಅಲ್ಲಿ ಅಲ್ಲಿಂದಲ್ಲೇ ಖರೀದಿ ಮಾಡಿ ಅಲ್ಲಿ APMC ಗಾರ ಕಳಿಸ್ರಿ, ಅಲ್ಲಿಂದ ಊರಿಗಾರ ಕಳಿಸ್ರಿ, ಎಲ್ಲಿಂದಾರ ಕಳಿಸ್ರಿ, ಮಿನಿಮಮ್ ಅವರಿಗೆ ಸಪೋರ್ಟ್ ಪ್ರೈಸ್ ಕೊಟ್ಟು ಅಲ್ಲಿ ರೈತಗ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಅವನಿಗೆ ಅಲ್ಲಿಂದ ಮುಕ್ತ ಮಾಡಬಾರ್ದು ಅವನ ಊರಿಗೆ. ಯಾಕಂದ್ರೆ ಅವ್ನು ಹೊರಗೆ ಹೋಗ್ಲಕ್ಕ ಅಲ್ಲಿ ಏನು ಮಾಡ್ಲಕ್ಕ ಅವನಿಗೆ ಪಾಪ ಅವನು ಬೆಳೆದಾನ ಸುವಿಧೆ ಇಲ್ಲ. ಅದಕ್ಕೆ ಇದ್ರ ಮ್ಯಾಗ ಭಾಳ ಗಂಭೀರವಾಗಿ ಗೊತ್ತಾಯ್ತು, ನಿಮಗೆ ಟ್ರಾನ್ಸ್ಪೋರ್ಟ್ ಕೊಡ್ಲತ್ತೀರಿ ಅವ್ರು ಹೇಳ್ದಂಗೆ ಯಾರು ಕಳಿಸ್ತಾ ಇಲ್ಲ ಗೊತ್ತಾಯ್ತು, ಹೋಯ್ತಾ ನೆಲಗಿ ಓನ್ಲಿ 3 hours ಕೇಳಿ, 3 hours ಅಷ್ಟೇ ಓಪನ್ ಇದೆ. ಇಲ್ಲ ಟೈಮ್ ರಿಸ್ಟ್ರಿಕ್ಟ್ ಮಾಡಬೇಡಿ, ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್. ಸರ್ಕಾರಿ ದುಕಾನು ಅವೆಲ್ಲ ಸರ್ ಮೂರ್ ಅವರ್ಸ್ ಅಲ್ಲ ಬೇಡ ಸರ್. ಪ್ರಾಬ್ಲಮ್ ಏನಾಗಿದೆ, ನಮ್ದೇನು ಮೇಜರ್ ಕೇಸ್ಗಳು ಬಂದಿವೆ ಸರ್, ಅಲ್ಲಿ ಕಂಟೈನ್ಮೆಂಟ್ ಮಾಡ್ಬೇಕಿದೆ ಸರ್, ಜನಗಳ ಮೂವ್ಮೆಂಟ್ ಅಲ್ಲಿ ಆಗುವಂಗಿಲ್ಲ. ಎಲ್ಲಿ ಎಂಟರ್ ಕೇಸಸ್ ನಮ್ಮ ಸಿಟಿನಲ್ಲಿ ಆಗಿದೆ, ಒಂದ್ ಕೇಸ್ ಬಸವ ಕಲ್ಯಾಣದಲ್ಲಿ ಆಗಿದೆ, ಇನ್ನೊಂದ್ ಕೇಸ್ ಮನಗಡಿನಲ್ಲಿ ಆಗಿದೆ ಸರ್. ಆ ಏರಿಯಾಗಳಲ್ಲಿ ನಾವು ಸಂಪೂರ್ಣವಾಗಿ ಓಪನ್ ಮಾಡಕ್ ಸಾಧ್ಯನೇ ಇಲ್ಲ, ಮಾಡಬಾರ್ದು ಸರ್. ಈಗೇನು ನಾವೇನ್ ಮಾಡಿದೀವಿ, ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಸಪ್ಲೈ ಮಾಡ್ಬೇಕು, ಮನೆಗೆ ಹೋಗಿ ಸಪ್ಲೈ ಮಾಡ್ಬೇಕು ಅಂತೇಳಿ ಮಾಡಿ ಗಾಡಿಗಳನ್ನ ಕಳಿಸ್ತಾ ಇದೀವಿ ಸರ್. ಅದು ತಗೊಳ್ತಾ ಇದಾರೆ, ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಗಳೇ ಅವ್ರು ಮಾಡಿದೀವಿ. ಎಲ್ಲಿವರೆಗೆ ನಮ್ ಕೇಸಸ್ ಪಾಸಿಟಿವ್ ಬಂದಿರಲಿಲ್ಲ ಸರ್, ಅಲ್ಲವರೆಗೆ ನಾವು ಮುಕ್ತವಾಗಿ ಎಲ್ಲವನ್ನು 24 ಗಂಟೆ ನಡೆಸಿ ಅಂತ ಹೇಳಿ ನಡೆಸ್ತಾ ಇದ್ವಿ. ಈಗ ಮಾತ್ರ ನಾವು ರಿಸ್ಟ್ರಿಕ್ಷನ್ ಹಾಕ್ಲೇಬೇಕಾದ ಅನಿವಾರ್ಯತೆ ಬಂದಿರೋದ್ರಿಂದ ಮಾಡಿದ್ದೇವೆ ಹೊರತು ಬೇರೆ ಏನು ಕಾರಣಗಳಿಲ್ಲ ಸರ್. ಬಟ್ ಬೇರೆ ಕಡೆಗಳು ಕೂಡ ನಮ್ಮ DD ಹಾರ್ಟಿಕಲ್ಚರ್ ಅವರು ಪ್ರಯತ್ನ ಪಟ್ಟಿದ್ದಾರೆ ಬೇರೆ ಮಾರ್ಕೆಟ್ ಗಳಿಗೆ ಕೂಡ ಕಳಿಸೋದಕ್ಕೆ, ಅಲ್ಲಿ ಕೂಡ ಅದು ಮಾರ್ಕೆಟ್ ಇಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಸರ್ಕಾರ ಮಿನಿಮಮ್ ಸಪೋರ್ಟ್ ಕೊಟ್ಟು ಖರೀದಿ ಮಾಡಿ ನೆಕ್ಸ್ಟ್ ಅವ್ರಿಗೆ ಲೋಕಲ್ ಮಾರ್ತಾರೆ, ಹೊರಗಡೆ ಕಳಿಸ್ತಾರ, ಅದಕ್ಕೊಂದು ಸಿಸ್ಟಮ್ ಮಾಡಿದ್ರೆ ರೈತರಿಗೆ ಬಹಳ ಆರಾಮಾಗುತ್ತೆ ಅಂಬೋದಕ್ಕೆ ಸೀರಿಯಸ್ ಇದೆ. ನಮ್ಮ ಅನಿಸಿಕೆ ಮುಖ್ಯಮಂತ್ರಿ ಅವ್ರು ಹೇಳಿ, ನೋಡಿ ಡೇ ಬೈ ಡೇ ಇಟ್ ಇಸ್ ಕಮಿಂಗ್. ನಮ್ಮ ವಯಸ್ಸಲ್ಲಿ ನಾವ್ ವಿ ಆರ್ ಸೀಯಿಂಗ್ ದಿ ಫಸ್ಟ್ ಟೈಮ್. ನಮ್ಮ ವಯಸ್ಸಲ್ಲಿ ನಿಮ್ಮ ವಯಸ್ಸು ಮತ್ತೆ ಹಂಗಾಗಿ ದಿಸ್ ಇಸ್ ದಿ ಟೈಮ್ ಸರ. ಈಗ ಇವತ್ತು ಏನಕ್ಕೋ ಕೋವಿಡ್ ಇದ್ರ ಬಗ್ಗೆದಾಗ ಇಂಥ ಒಂದು ಸಮಸ್ಯೆ ಒಳಗೂ ನಮ್ಮ ಕೃಷಿ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸಂಸದರು ಪಕ್ಕದ ಸಂಸದರು ಎಲ್ಲರೂ ಬಂದಿರಿ. ಇವತ್ತು ಇಡೀ ನಮ್ಮ ಜಿಲ್ಲೆಯ ರೈತರ ಎಲ್ಲ ನಾಗರಿಕರ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಇವತ್ತು ಇಡೀ ಒಂದು ರೈತ ಸಮುದಾಯ ಎಲ್ಲ ಇಡೀ ಮಾನವ ಕುಲನೇ ಒಂದು ಸಂಕಷ್ಟದಲ್ಲಿರುವಾಗ ಇವತ್ತು ಒಂದು ಕಡೆ ಬಂದ್ ಮಾಡಬೇಕು ಅಥವಾ ಇನ್ನೊಂದು ಕಡೆ ಚಾಲು ಮಾಡಬೇಕು, ಚಾಲು ಮಾಡಿದ್ರೆ ಏನು ಅನಾಹುತ ಆಗುತ್ತೆ, ಆಮೇಲೆ ಬಂದಿದ್ರೆ ಏನು ಅನಾಹುತ ಆಗುತ್ತೆ. ಇಂಥ ಒಂದು ಸಮಯದಲ್ಲಿ ತಾವು ಬಂದು ಏನು ಕೆಲಸ ಮಾಡ್ತಾಯಿದ್ರಿ, ಅದಕ್ಕೆ ಇವತ್ತು ನಾವು ಬಂಡಪ್ಪ ಸಾಹುರೊಂದು ಏನು ಸಜೆಷನ್ ಹೇಳಿದರು, ಆಗ ತೋಟಗಾರಿಕೆ ಬೆಳೆ ನೀವು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಕೊಟ್ಟರೆ ಅಲ್ಲಿ ಕೊಂಡ್ಕೊಳ್ಳೋರು ಯಾರಿಲ್ಲ. ಅದಕ್ಕೆ ಸರ್ಕಾರನೇ ಕಲ್ಲಂಗಡಿ ಫ್ರೂಟ್ಸು ಏನು ಬೆಳೆದಾರ ಅವ್ರಿಗೊಂದು ವೈಜ್ಞಾನಿಕವಾದ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮೊದಲು ಮಾಡಬೇಕು. ಅಂದಾಗ ಮಾತ್ರ, ಇಲ್ಲಾಂದ್ರೆ ನಾವು ಬರೀ ಎಲ್ಲೋ ಮಾರರ ಅಂದಾಗ ಸೋಷಿಯಲ್ ಡಿಸ್ಟೆನ್ಸ್ ಮತ್ತೆ ಇದು ಆಗಿ ಮತ್ತೆ ಕೋವಿಡ್ ಇದು ಏನು ಬಡಸ್ತು ಅಂದ್ರೆ ನಾವು ಇವತ್ತು ಅಮೇರಿಕಾ ಆಗಲಿ ಇಟ್ಲಿ ಆಗಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವುದೋ ಒಂದು ಕಾರಣಕ್ಕೂ ಜನರ ಜೀವ ರಕ್ಷಣೆ ಒಂದು ಕಡೆ ಇದೆ. ಅದಕ್ಕೆ ಸರ್ಕಾರ ಇವತ್ತು ಸಾಕಷ್ಟು ಮೋದಿಯವರಾಗಲಿ ನಮ್ಮ ಯಡಿಯೂರಪ್ಪನಾಗಲಿ ಸರ್ಕಾರನೇ ಇಡೀ ಎಲ್ಲ ನಮ್ಮ ಸಂಸದರು ಎಲ್ಲರೂ ಶಾಸಕರು ಸಹ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಪರಿಹಾರ ಏನು ಅಂದ್ರೆ ಅವ್ರಿಗೇನು ಸಮಸ್ಯೆ ಆಗಿದೆ ನೇರವಾಗಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಯಾಕಂದ್ರೆ ಒಂದು ಹೈಯರ್ ಆಫೀಸರ್ಗಳಿಗೆ CS ಇರ್ಬೋದು ಇಂಥವ್ರು ಹೋಗಿ ಬೆಳೆ ಎಲ್ಲಿ ಹಾಳಾಗಿದೆ ಆ ರೈತನಿಗೆ ಅವ್ನು ಬೆಳೆ ಹೊಲ್ದಾಗ ಉಳಿದಿದೆ ಅವ್ನಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿರಿ. ಉಳಿದಿದ್ದೇನು ಮಿನಿಮಮ್ ಮಾರ್ತದೆ ಅಷ್ಟು ಮಾರಿಸ್ರಿ, ಯಾಕಂದ್ರೆ ಇದು ಈಗ ಭಾಳ ಲಾಂಗ್ ಇಲ್ಲ. ಇನ್ನೊಂದು ಏನಿದೆ, ಈಗ ಕಡಲೆ ಖರೀದಿ ಬಗ್ಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಯಾಕೆ ಲೇಟ್ ಮಾಡಿರಂದ್ರೆ ಕೋವಿಡ್ ಸಲುವಾಗಿ ಮಾಡ್ಯಾರ. ನೀವು ಓಪನ್ ಏನು ಸೊಸೈಟಿ ಲೆವೆಲ್ದಾಗ ನಮಗೆ ಖರೀದಿ ಕೊಟ್ಟರಿ ಅಂದ್ರೆ ಅಲ್ಲಿ ಸೊಸೈಟಿ ಲೆವೆಲ್ದಲ್ಲಿ
ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಮಾರ್ಕೆಟ್ಗೆ ಹೋಗ್ತದೆ. ಆಮೇಲೆ ನಂಬಲ್ಲಿ ಏನು ಜ್ವಾಳ ಮಾರ್ತಕ್ಕಂಥ ಜಾಸ್ತಿ ಇಲ್ಲ, ನಂಬಲ್ಲಿ ಇರೋದೇ ಕಡಲೆ ಮತ್ತು ತೊಗರಿ. ತೊಗರಿನೂ ಉಳಿತು ಅಂದ್ರೆ ಬಿ ಯಾವುದೇ ರಿಸ್ಟ್ರಿಕ್ಷನ್ ಬೇಕಾಗಿಲ್ಲ. ಇನ್ನೂ ಉಳಿದವ್ರು ಇವತ್ತು ಫ್ರಾಡ್ ಆಗಿ ಯಾವುದೋ ಬೇರೆ ಕಡೆ ಮಾರಲು ಬರಲ್ಲ. ಹಳ್ಳಿ ಊರಾಗ ಗಾಡಿಗಳು ಬಂದವ, ಹಳ್ಳಿ ಊರಾಗ ಎಲ್ಲೆಲ್ಲಿ ಯಾರ ಬಲ್ಲಿ ಮಾಲು ಉಳ್ದದ ಅಲ್ಲೇ ಸೊಸೈಟಿ ಮಟ್ಟದಾಗ ಏನು ಖರೀದಿ ಕೇಂದ್ರವ ಅಲ್ಲಿ ತೊಗಲಿಕ್ಕೆ ಹಚ್ಚಿದಾಗ ಯಾವ ಒಂದು ಈ ತೊಂದರೆನೂ ಆಗಲಾರದೆ ರೈತರಿಗೆ ಅನುಕೂಲ ಆಗುತ್ತೆ. ಇನ್ನೊಂದು ನಿಟ್ಟಿನಲ್ಲಿ ಏನದ, ಈಗ ನೀವು ಫರ್ಟಿಲೈಸರು ಬೀಜ ಇದ್ರದ್ದೆಲ್ಲ ಹೇಳ್ತೀರಿ, ಆಮೇಲೆ ಟೈಮ್ ಇದೆ ಅದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಕಲ್ಟಿವೇಷನ್ ಮಾಡಲಿಕ್ಕೆ ಸೆಂಟರ್ಗಳಿಗೆ ಡೀಸೆಲ್ ಕೊಡಲಿಕ್ಕೆ ಇದಕ್ಕೇನು ಸಿ ಎಚ್ ಸಿ ಸೆಂಟರ್ಗಳವ ಅದಕ್ಕೂ ಅನುಕೂಲ ಮಾಡಿಕೊಟ್ರೆ. ಆಮೇಲೆ ಈಗೇನಿದೆ ಅಂದರೆ ಸಿ ಎಚ್ ಸಿ ಸೆಂಟರ್ಗಳೋಗಿದಾಗ ಗಾಡಿಗಳು ರಿಸ್ಟ್ರಿಕ್ಷನ್ ಒಂದೂ ಆಗಿಲ್ಲ. ನಾನು ಬಜೆಟ್ದಲ್ಲೂ ಸಿ ಎಂ ಅವ್ರಿಗೆ ತಮಗೂ ಮನವಿ ಕೊಟ್ಟೀನಿ, ಮಹಾರಾಷ್ಟ್ರದವರು ತೆಲಂಗಾಣದವರು ಯಾವ ರೀತಿ ರಿಯಾಯಿತಿ ಕೊಟ್ಟರೆ ಅದು ಕೊಡ್ರಿ, ಅನುಕೂಲ ಆಗ್ತದೆ. ಎಲ್ಲೋ ಆಕ್ಸಿಡೆಂಟ್ ಆದರೆ ನುಕ್ಸಾನ ಆಗ್ತದೆ ಅಂಬೋದು. ಬಂಡೆಪ್ಪ ಸಾಬ್ರು ಭೀ ಲೆಟ್ರ್ ಕೊಟ್ಟಿರು, ಶಿವಶಂಕರ್ ರೆಡ್ಡಿ ಅವ್ರ ಹಿಂದೂ ಅವರು ಲೆಟ್ರ್ ಕೊಟ್ಟರು, ರಿಯಾಯಿತಿ ಕೊಟ್ಟು. ನಮ್ಮ ಕೃಷಿಗೆ ಏನು ಲೇಬರ್ ಸಮಸ್ಯೆ ಇದೆ, ಹಾರ್ವೆಸ್ಟಿಂಗ್ ಸಮಸ್ಯೆ ಇದೆ, ಅದನ್ನು ಅಡ್ಜಸ್ಟ್ ಮಾಡ್ತಕ್ಕಂಥದ್ದು ರೆಸ್ಟ್ರಿಕ್ಷನ್ದಲ್ಲಿ ಅದಕ್ಕೇನಿದೆ ಕನ್ಸೆಷನ್ ಕೊಡ್ತಕ್ಕಂಥದ್ದು ಮಾಡಿರಿ. ಆಮೇಲೆ ಇವತ್ತು ನಂಬಲ್ಲಿ ಏನು ಜ್ವಾಳ ಅವ ಇವತ್ತೆಲ್ಲ ರೈತರ ಮನೆಯಲ್ಲಿದೆ, ಅದ್ರ ಬಗ್ಗೆ ಏನು ಮಾರ್ಕೆಟ್ ಮಾರ್ಲಿಕ್ಕಿದಿಲ್ಲ, ಅಡತ್ ಮಾರ್ಕೆಟ್ಗೂ ಓಪನ್ ಇರಲಿ. ಸೋಷಿಯಲ್ ಡಿಫ್ರೆನ್ಸ್ ಏನು ಹೇಳ್ತಾ ಇದ್ದಾರೆ, ನಮ್ಮ ಜಿಲ್ಲೆಗೆ ಏನು 10 ಒಂದೇ ಸಾರಿ ಬಂದವ, ನಮ್ಮ ಜಿಲ್ಲೆಯಲ್ಲೂ ತೊಂದರೆ ಇದೆ. ಒಬ್ಬರಿಬ್ಬರಿಗೂ ಜಾಸ್ತಿ ಆಗ್ತಂದ್ರೆ ಯಾರ ಕೈದಾಗೂ ಕಂಟ್ರೋಲಿಗೆ ಇರೋಲ್ಲ. ಅದಕ್ಕೆ ಹಳ್ಳಿ ಊರಾಗ ಏನು ಖರೀದಿಯವ ಅದು ಇಮಿಡಿಯೇಟ್ ಆಗಿ ಚಾಲೂ ಮಾಡಿಸಿ ಚಿಟ್ಲಿ ಮಾಡ್ತಾವೆ ರೀ. ಆಮೇಲೆ ನಮ್ಮ ರೈತರದೇನು ಅನುಕೂಲ ಇವೆ ಅವಕ್ಕೆ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ಅಷ್ಟು ಹೇಳಲಿಕ್ಕೆ, ಅದಕ್ಕೆ ನಾವು ತಮಗೆ ಮನವಿ ಕೊಡ್ತೀವಿ ಮಾಡೋಣ.